ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ತಿಪಟೂರು ತಾಲೂಕಿನ ನೊಣವಿನಕೆರೆ ಸೋಮೆಕಟ್ಟೆ ಶ್ರೀ ಕಾಡಸಿದ್ದೇಶ್ವರ ಮಠದ 21ನೆಯ ಗುರುಗಳಾಗಿ ಶ್ರೀ ಶಿವಯೋಗಿ ಸ್ವಾಮೀಜಿರವರಿಗೆ ದೀಕ್ಷೆಯನ್ನು ನೀಡಿದರು. ತಿಪಟೂರು ತಾಲೂಕಿನ ನೊಣವಿನಕೆರೆಯ ಸೋಮೆಕಟ್ಟೆ ಶ್ರೀ ಕಾಡಸಿದ್ದೇಶ್ವರ ಮಠದ 21ನೆಯ ಗುರುಗಳಾಗಿ ಶ್ರೀ ಶಿವಯೋಗಿ ಸ್ವಾಮೀಜಿರವರಿಗೆ ಉತ್ತರಾಧಿಕಾರಿಯಾಗಿ ಒಟ್ಟು ದೀಕ್ಷೆಯನ್ನು ಹಿರಿಯ ಶ್ರೀಗಳಾದ ಕರಿ ಋಷಭ ಶಿವಯೋಗೀಶ್ವರ ದೇಶಿಕೇಂದ್ರ ಸ್ವಾಮೀಜಿ ನೀಡಿದರು. ಬಳಿಕ ಆಶೀರ್ವಚನ ನೀಡಿದ ಹಿರಿಯ ಶ್ರೀಗಳು ಲಿಂಗೈಕ್ಯ ವೀರ ಗಂಗಾಧರ ಶಿವಾಚಾರ್ಯರ ವರಪುತ್ರನಾಗಿ ಅವರ ಆಶೀರ್ವಾದದಿಂದ ಬೆಳೆದಿದ್ದು ಈ ಮಠಕ್ಕೆ ಒಟ್ಟುವಾಗಿ ಕಳಿಸಿದ್ದರು. ಮಠಕ್ಕೆ ಬಂದಂತಹ ಪರಿಸ್ಥಿತಿಯಲ್ಲಿ ರಸ್ತೆ ಕೂಡ ಇರಲಿಲ್ಲ. ಸಂಪೂರ್ಣ ಕಾಡಾಗಿ ಮಠದಲ್ಲಿ 38 ವರ್ಷಗಳು ಕಳೆದಿದ್ದೇನೆ. ಇಂದು ರಾಜ್ಯ ಹೊರ ರಾಜ್ಯದ ಭಕ್ತರು ಇಲ್ಲಿಗೆ ಬರುವಂತಾಗಿ ಮಠ ಬೆಳೆದಿದೆ. ಇದಕ್ಕೆ ನೊಣವಿನಕೆರೆಯ ಭಕ್ತರಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಗಳು ಬರುವಂತಾಗಿದೆ. ಕಿರಿಯ ಶ್ರೀಗಳಾದ ಶಿವಯೋಗಿ ಸ್ವಾಮೀಜಿ ಮಾತನಾಡಿ, ಹಿರಿಯ ಶ್ರೀಗಳು ಮಠದ ಅಭಿವೃದ್ಧಿ ಜನತೆಗೆ ಜನಸಾಮಾನ್ಯರ ಅಭಿವೃದ್ಧಿಗೆ ಶ್ರಮಿಸಿ ನಿತ್ಯ ದಾಸೋಹ ಶಿಕ್ಷಣ ನೀಡುತ್ತಾ ತ್ರಿವಿಧ ದಾಸೋಹ ಮಠವಾಗಿದೆ. ಹಿರಿಯರ ದಾರಿಯಲ್ಲಿ ನಾವು ಕೂಡ ನಡೆಯಲಿದ್ದು ಸಮಸ್ತ ಭಕ್ತಾದಿಗಳು ಸಹಕರಿಸುವಂತೆ ಮನವಿ ಮಾಡಿದರು. ಆಗಿರತಕ್ಕಂಥ ವೀರ ಗಂಗಾಧರ ಮಹಾಸನ್ನಿಧಿಯವರುಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ದಿನ ಗುರುಗಳು ನನಗೆ ಏನು ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ನಮ್ಮ ಕ್ಷೇತ್ರ ಧಾರ್ಮಿಕ ಮತ್ತು ಸಾಮಾಜಿಕ ಪರಂಪರೆಯನ್ನು ಮತ್ತು ಕಾರ್ಯವನ್ನು ನಿರ್ವಹಿಸುವಂಥದ್ದು ಗುರುಗಳ ಮತ್ತು ಪೀಠಾಜನವರ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ನಡೀತಿರಲಿ. ಅದೇ ರೀತಿ ಗುರುಗಳಿಗೆ ಯಾವ ರೀತಿ ಸಹಕಾರ ತಾವೆಲ್ಲರೂ ಕೊಟ್ಟಿದ್ರಿ, ಆ ರೀತಿ ನಮಗೂ ಸಹಕಾರವನ್ನು ಕೊಡ್ರಿ. ಕ್ಷೇತ್ರವನ್ನು ಬೆಳವಣಿಗೆ ಮತ್ತು ನಮ್ಮ ಈ ವೀರಶೈವ ಸಮಾಜ ಅಷ್ಟೇ ಅಲ್ಲದೆ ಸರ್ವ ಸಮಾಜಕ್ಕೂ ಏನೇನು ನಮ್ಮ ಮಠದಿಂದ ಕಾರ್ಯಗಳು ನಡಿಬೇಕೋ ಅದು ಗುರುಗಳ ಮಾರ್ಗದರ್ಶನದಲ್ಲಿ ನಡೆಸೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು. ಮಂಜುನಾಥ್ ಹಾಲ್ಕುರಿಕೆ, ಅಮೋಘ ನ್ಯೂಸ್, ತಿಪಟೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯು 2 ಹಂತದಲ್ಲಿ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಆರ್ಲತಾ ತಿಳಿಸಿದ್ದಾರೆ. ಗ್ರಾಮ ಪಂಚಾಯತಿ ಚುನಾವಣೆಯ ಅಧಿಸೂಚನೆ ಪ್ರಕಟವಾಗಿದ್ದು ಜಿಲ್ಲೆಯ 6 ತಾಲೂಕುಗಳಲ್ಲಿ ಡಿಸೆಂಬರ್ 22ರಂದು 3 ತಾಲೂಕು ಹಾಗೂ ಡಿಸೆಂಬರ್ 27ರಂದು 3 ತಾಲೂಕುಗಳಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಾದ ಆರ್ ಲತಾ ಅವರು ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯ ಶಿಡ್ಲಘಟ್ಟದ 24, ಚಿಂತಾಮಣಿಯ 35 ಹಾಗೂ ಬಾಗೇಪಲ್ಲಿ 25 ಗ್ರಾಮ ಪಂಚಾಯತಿಗಳಿಗೆ ಡಿಸೆಂಬರ್ 22ರಂದು ಒಟ್ಟು 84 ಗ್ರಾಮ ಪಂಚಾಯತಿಯಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಉಳಿದ ಚಿಕ್ಕಬಳ್ಳಾಪುರ 23, ಗೌರಿಬಿದನೂರು 37 ಹಾಗೂ ಗುಡಿಬಂಡೆ 8 ಗ್ರಾಮ ಪಂಚಾಯತಿಗಳಿಗೆ ಡಿಸೆಂಬರ್ 27ರಂದು ಒಟ್ಟು 68 ಗ್ರಾಮ ಪಂಚಾಯತಿಗಳಿಗೆ ಎರಡನೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ ಎಂದರು. ಜಿಲ್ಲೆಯ 6 ತಾಲೂಕಿನಲ್ಲಿ ಒಟ್ಟು 152 ಗ್ರಾಮ ಪಂಚಾಯತಿಗಳಿಗೆ 2 ಹಂತದಲ್ಲಿ ಚುನಾವಣೆ ನಡೆಯಲಿದ್ದು ಇದಕ್ಕಾಗಿ ಜಿಲ್ಲೆಯಲ್ಲಿ 1195 ಮೂಲ ಮತಗಟ್ಟೆಗಳು, 137 ಆಕ್ಸಿಲರಿ ಮತಗಟ್ಟೆಗಳನ್ನು ಎಂದು ಗುರುತಿಸಲಾಗಿದ್ದು ಒಟ್ಟು 1332 ಮತಗಟ್ಟೆಗಳು ಸಿದ್ಧವಾಗಿವೆ. ಈ ಬಾರಿ ಚುನಾವಣೆಯಲ್ಲಿ ಜಿಲ್ಲೆಯ 152 ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ 387796 ಪುರುಷರು, 387266 ಮಹಿಳೆಯರು ಮತ್ತು 52 ಇತರೆ ಸೇರಿದಂತೆ ಒಟ್ಟು 775116 ಮತದಾರರಿದ್ದಾರೆ ಎಂದು ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ಎರಡು ಹಂತದ ಚುನಾವಣೆಯಲ್ಲಿ ಶಾಂತಿಯುತವಾಗಿ ನಡೆಸಲು ಜಿಲ್ಲಾಡಳಿತ ಹಾಗೂ ಆಯಾ ತಾಲೂಕು ಆಡಳಿತವು ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದು ಸ್ಪಷ್ಟಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 157 ಗ್ರಾಮ ಪಂಚಾಯತಿಗಳಿದೆ. ಅದರಲ್ಲಿ 5 ಪಂಚಾಯತಿಗಳಿಗೆ ಇನ್ನ ಅವಧಿ ಪೂರ್ಣಗೊಂಡಿಲ್ಲ. ಸೊ ಆ 5 ಪಂಚಾಯತಿಗಳನ್ನು ಬಿಟ್ಟು 152 ಗ್ರಾಮ ಪಂಚಾಯತಿಗಳಿಗೆ ಈಗ ಎಲೆಕ್ಷನ್ ನಿನ್ನೆ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಸೊ ನಿನ್ನೆಯಿಂದ ನೀತಿ ಸಂಹಿತೆ ಏನು ಗ್ರಾಮೀಣ ಪ್ರದೇಶದಲ್ಲಿ ಜಾರಿ ಇದೆ. ನೀತಿ ಸಂಹಿತೆ ಏನು ನಗರ ಪ್ರದೇಶಗಳಲ್ಲಿ ಅನ್ವಯಿಸೋದಿಲ್ಲ. ಎರಡು ಹಂತಗಳಲ್ಲಿ ಚುನಾವಣೆ ಆಗುತ್ತೆ. ಸೊ ಮೊದಲನೇ ಹಂತದಲ್ಲಿ ಶಿಡ್ಲಘಟ್ಟ ತಾಲೂಕು ಮತ್ತು ಚಿಂತಾಮಣಿ ತಾಲೂಕು ಮತ್ತು ಬಾಗೇಪಲ್ಲಿ ತಾಲೂಕಿನ ಗ್ರಾಮ ಪಂಚಾಯತಿಗಳಿಗೆ ಆಗುತ್ತೆ. ಎರಡನೇ ಹಂತದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು, ಗೌರಿಬಿದನೂರು ತಾಲೂಕು ಮತ್ತು ಗುಡಿಬಂಡೆ ತಾಲೂಕುಗಳಲ್ಲಿ ಅಲ್ಲಿನ ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆ ನಡೆಯುತ್ತೆ. ಸೊ ಮೊದಲನೇ ಹಂತಕ್ಕೆ 7ನೇ ತಾರೀಕು ಡಿಸೆಂಬರು ನಾನು ಏನು ನಮ್ಮ ಕಚೇರಿಯಿಂದ ಅಧಿಸೂಚನೆ ಹೊರಡಿಸ್ತೇವೆ. ಸೊ ಅವತ್ತಿಂದ ನಾಮಿನೇಷನ್ ಪ್ರಕ್ರಿಯೆ ಚಾಲನೆ ಬರುತ್ತೆ. ಸೊ ನಮ್ಮ ಪತ್ರ ಸಲ್ಲಿಸಲು 11ನೇ ತಾರೀಕು ಡಿಸೆಂಬರು ಲಾಸ್ಟ್ ಡೇಟ್ ಆಗುತ್ತೆ. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ.
ದೇವನಹಳ್ಳಿಯಲ್ಲಿ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸಲಾಯಿತು. ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಆಕಾಶ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆ, ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ಜಿಲ್ಲೆಯ ಖಾಸಗಿ ಸರ್ಕಾರಿ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ 2020 ಕಾರ್ಯಕ್ರಮವನ್ನು ಎಚ್ಐವಿ ಸೋಂಕಿನ ತಡೆಗಾಗಿ ಜಾಗತಿಕ ಒಗ್ಗಟ್ಟು ಹಾಗೂ ಜವಾಬ್ದಾರಿಯ ಹಂಚಿಕೆ ಎಂಬ ಘೋಷವಾಕ್ಯದೊಂದಿಗೆ ನಡೆಯಿತು. ಈ ಸಂದರ್ಭದಲ್ಲಿ ಆಕಾಶ್ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಅಪೂರ್ವರವರು ಎಚ್ಐವಿ ಸೋಂಕು ಹರಡುವಿಕೆ ಮತ್ತು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಶಾಲಾ ಮಕ್ಕಳಿಗೆ ಏಡ್ಸ್ ಬಗ್ಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿ ಅದರಲ್ಲಿ ಭಾಗವಹಿಸಿದ್ದವರಿಗೆ ಪ್ರಶಸ್ತಿ ಪತ್ರ ಹಾಗೂ ಗೌರವಧನ ನೀಡಲಾಯಿತು ಹಾಗೂ ಹೆಚ್ಚು ಬಾರಿ ರಕ್ತದಾನ ಮಾಡುವವರಿಗೆ ಅಭಿನಂದಿಸಲಾಯಿತು. ನಾವು ಸಾಮಾನ್ಯ ಕಾಯಿಲೆ ಬಂದಾಗ ರೋಗಿಯನ್ನು ಯಾವ ರೀತಿ ಕಾಳಜಿ ವಹಿಸುತ್ತೇವೋ ಅದೇ ರೀತಿ ಎಚ್ಐವಿ ಸೋಂಕಿತರನ್ನು ನೋಡಬೇಕಿದೆ. ಸೋಂಕಿತರ ಜೊತೆ ಕೈ ಕುಲುಕುವುದರಿಂದಾಗಲಿ, ಅವರ ಜೊತೆ ಊಟ ಮಾಡುವುದರಿಂದಾಗಲಿ ಯಾವ ರೋಗ ಹರಡುವುದಿಲ್ಲ. ಈ ರೋಗದಿಂದ ಮನುಷ್ಯನ ಇಮ್ಯುನಿಟಿ ಪವರ್ ಕುಂಠಿತಗೊಳಿಸುತ್ತದೆ. ಅದಕ್ಕೆ ಸೂಕ್ತವಾದ ಔಷಧಿಯನ್ನು ತೆಗೆದುಕೊಳ್ಳದಿದ್ದರೆ ಪ್ರಾಣ ಅಪಾಯವು ಸಂಭವಿಸುತ್ತದೆ. ಕಳೆದ 34 ವರ್ಷಗಳಿಂದ ಇದರ ಬಗ್ಗೆ ಜಾಗೃತಿ ಅರಿವು ಮೂಡಿಸುತ್ತಿದ್ದರೂ ಪ್ರಕರಣಗಳು ಬರುತ್ತಿರುವುದು ಬೇಸರದ ವಿಷಯ. ಇದಕ್ಕೆ ಆಶಾ ಕಾರ್ಯಕರ್ತೆಯರು ಇದರ ಬಗ್ಗೆ ಮನೆ ಮನೆಗೆ ತೆರಳಿ ಅರಿವು ಮೂಡಿಸುವ ಪಾತ್ರ ಬಹಳ ಮುಖ್ಯ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಟೇಶ್ವರ ಅವರು ಪ್ರತಿಜ್ಞಾವಿಧಿ ಬೋಧಿಸಿ ತಿಳಿಸಿದರು. ಇದರ ಬಗ್ಗೆ ಸರ್ಕಾರ ಹೆಚ್ಚು ಹೆಚ್ಚು ಜಾಗೃತಿ ಮೂಡಿಸುತ್ತಿದ್ದರೂ ಬೇಜವಾಬ್ದಾರಿಯಿಂದ ರೋಗವನ್ನು ಆಹ್ವಾನಿಸುತ್ತಿದ್ದಾರೆ. ಅಂಗವಿಕಲರನ್ನು ನಾವು ಅಬಲೆಯರು ಎಂದು ಸಮಾಜ ನೋಡುತ್ತಿರುವಾಗ ಇವರಲ್ಲೂ ಚಿನ್ನದ ಪದಕ ಗಳಿಸಿದ್ದರು, ನೊಬೆಲ್ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಆದರೆ ಎಲ್ಲದರಲ್ಲೂ ಸಬಲರಾದವರು ಎಚ್ಐವಿ ಬಗ್ಗೆ ಅರಿವಿಲ್ಲದೆ ವರ್ತಿಸುವುದು ಮುಂದಿನ ದಿನಗಳಲ್ಲಿ ಅಪಾಯಕಾರಿ ಎಂದು ಅಪರ ಜಿಲ್ಲಾಧಿಕಾರಿ ಜಗದೀಶ್ ಕೆ ನಾಯಕ್ ತಿಳಿಸಿದರು. ಇದುವರೆಗಿನ ವಿಶ್ವ ಹಲವಾರು ಮಾರಕ ಕಾಯಿಲೆಗಳಲ್ಲಿ ಎಚ್ಐವಿ ಏಡ್ಸ್ ಕೂಡ ಒಂದು. ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಸುಲಭವಾಗಿ ವರ್ಗಾವಣೆಯಾಗುವ ರೋಗ ಇದು. ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ರೋಗಿಯ ಆರೋಗ್ಯವನ್ನು ನಿಧಾನವಾಗಿ ಹಾನಿ ಮಾಡಿ ಆದಷ್ಟು ಬೇಗನೆ ವ್ಯಕ್ತಿಗೆ ಸಾವನ್ನು ತಂದುಕೊಡುವ ಲಕ್ಷಣ ಏಡ್ಸ್ ರೋಗಕ್ಕೆ ಇದೆ. ಆದ್ದರಿಂದ ಸೋಂಕಿತರು ಧೃತಿಗೆಡದೆ ಧೈರ್ಯದಿಂದ ತಮ್ಮ ಜೀವನವನ್ನು ಮಾಡಬೇಕಾಗುತ್ತದೆ. ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಸೋಂಕಿತರ ಪ್ರಮಾಣ ಕಡಿಮೆಯಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ದೇವಿ ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾಗರಾಜ್, ಜಿಲ್ಲಾ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಶಶಿಕಲಾ, ಮಲೇರಿಯಾ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಧರ್ಮೇಂದ್ರ ಶ್ರೀನಿವಾಸ್, ಡಾಕ್ಟರ್ ಸುನೀಲ್ ಹಾಗೂ ವೈದ್ಯರು, ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಆಚರಿಸಲಾಯಿತು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಜಿಲ್ಲಾ ಏಡ್ಸ್ ತಡೆಗಟ್ಟುವ ಮತ್ತು ನಿಯಂತ್ರಣ ಘಟಕ, ಜಿಲ್ಲಾ ಕ್ಷಯ ರೋಗ ನಿಯಂತ್ರಣ ಘಟಕದ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿ ಜಾಗೃತಿ ಮೂಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಆರ್ ಲತಾ ಅವರು, ಏಡ್ಸ್ ದಿನಾಚರಣೆ ಅಂಗವಾಗಿ ಸರ್ಕಾರವು ರಾಜ್ಯದ ಪ್ರತಿ ಜಿಲ್ಲೆ, ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿ ವರ್ಷವೂ ಏಡ್ಸ್ ನಿಯಂತ್ರಣಕ್ಕಾಗಿ ಒಂದೊಂದು ಘೋಷವಾಕ್ಯವು ಹೊರಡಿಸಲಾಗುತ್ತಿದ್ದು, ಈ ಬಾರಿ ಎಚ್ಐವಿ ಸೋಂಕಿನ ತಡೆಗಾಗಿ ಒಗ್ಗಟ್ಟು ಜವಾಬ್ದಾರಿಯನ್ನು ಹಂಚಿಕೆ ಎಂಬ ಘೋಷಣೆ ಮಾಡಲಾಗಿದೆ. ಸೋಂಕಿನ ವ್ಯಕ್ತಿಗಳಿಂದ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಹೊಂದುವುದರಿಂದ ಹೆಚ್ಚು ಹರಡುತ್ತದೆ. ಪರೀಕ್ಷಿಸದೆ ರಕ್ತವನ್ನು ಪಡೆಯುವುದರಿಂದ ಸಂಸ್ಕರಿಸದ ಸೂಜಿ ಸಿರಿಂಜರ್ಗಳನ್ನು ಬಳಸುವುದು, ಗರ್ಭಾವಸ್ಥೆಯಲ್ಲಿ ಪ್ರಸವದ ಸಂದರ್ಭದಲ್ಲಿ ಬಳಸುವ ಸಲಕರಣೆಗಳು, ಸೋಂಕಿರುವ ತಾಯಿಯ ಎದೆಹಾಲು ಉಪಯೋಗಿಸುವುದರಿಂದ ಈ ರೀತಿ ಕಾಯಿಲೆ ಹರಡುತ್ತದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಭೈರಪ್ಪ ಶಿವಲಿಂಗ ನಾಯಕ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಇಂದಿರಾ ಆರ್ ಕಬಾಡಿ ಸೇರಿದಂತೆ ಆರೋಗ್ಯ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಮುಂತಾದವರು ಉಪಸ್ಥಿತರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ರಸ್ತೆ ಅಗಲೀಕರಣಕ್ಕೆ ಲಂಚಕ್ಕಾಗಿ ಡಿಮ್ಯಾಂಡ್ ಇರಿಸಲಾಗಿದ ಪ್ರಕರಣ ಮೊಳಕಾಲ್ಮೂರಿನಲ್ಲಿ ದಾಖಲಾಗಿದೆ. ಮೊಳಕಾಲ್ಮೂರು ತಾಲೂಕಿನ ಹಾನಗಲ್ ರಸ್ತೆ, ಚಳ್ಳಕೆರೆ, ಬಳ್ಳಾರಿ ರಾಜ್ಯ ಹೆದ್ದಾರಿ 19 ನಡೆಯುತ್ತಿರುವ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಜಮೀನಿನಲ್ಲಿ ರಸ್ತೆ ಅಗಲೀಕರಣಕ್ಕೆ ಮಣ್ಣು ತೆಗೆಯಲು ದಿಲೀಪ್ ಬಿಲ್ಡರ್ಸ್ನ ಗುತ್ತಿಗೆದಾರ ಪ್ರೀತಂ ಬಳಿ 15 ಲಕ್ಷ ರೂಪಾಯಿಗಳ ಲಂಚಕ್ಕಾಗಿ ಡಿಮ್ಯಾಂಡ್ ಇರಿಸಲಾಗಿತ್ತು. ಇದರಲ್ಲಿ ಈಗಾಗಲೇ 8 ಲಕ್ಷ ರೂಪಾಯಿಗಳನ್ನು ಪಡೆದಿದ್ದು, ಈ ಲಂಚ ವಿಚಾರವಾಗಿ ದಿಲೀಪ್ ಬಿಲ್ಡರ್ಸ್ನ ಪ್ರೀತಂ ಎಸ್ಸಿಬಿಗೆ ದೂರನ್ನು ಸಲ್ಲಿಸಿದ್ದು, ಇಂದು ಮೊಳಕಾಲ್ಮೂರು ತಹಶೀಲ್ದಾರ್ ಮಲ್ಲಿಕಾರ್ಜುನ್, ವಿಎ ಉಮೇಶ್ 2 ಲಕ್ಷ ರೂಪಾಯಿಗಳ ಬಿಜಿ ಕೆರೆಯಲ್ಲಿ
ಲಂಚವನ್ನು ತೆಗೆದುಕೊಳ್ಳುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಎಸಿಬಿ ಮತ್ತು ಡಿಎಸ್ಪಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆಸಿದ ದಾಳಿಯಲ್ಲಿ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಎಸಿಬಿ ಮತ್ತು ಡಿಎಸ್ಪಿ ಪರಮೇಶ್ವರ್, ಎಸಿಬಿ ಎಸ್ಪಿ ಜಯಪ್ರಕಾಶ್, ಪೊಲೀಸ್ ಸಿಬ್ಬಂದಿ ಚೈತನ್ಯ ಚಿತ್ರದುರ್ಗ ಎಸಿಬಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ಕ್ರಮಕ್ಕಾಗಿ ವಿಚಾರಣೆ ನಡೆಸುತ್ತೇವೆ ಎಂದು ಮಾಹಿತಿ ದೊರೆತಿದೆ. 2 ಲಕ್ಷ ಡಿಮ್ಯಾಂಡ್ ಮಾಡಿರ್ತಾರೆ ತಹಸೀಲ್ದಾರ್ ಮೊಳಕಾಲ್ಮೂರು ಶ್ರೀ ಮಲ್ಲಿಕಾರ್ಜುನ್ ಅಂತ. ಅವ್ರ ಪರವಾಗಿ ಅವರಿಲ್ಲ, ನಾನು ಒಬ್ಬ ವಿ ಎಗೆ ಹೇಳ್ತೀನಿ, ಉಮೇಶ್ ಅಂತ ವಿ ಎ ಕೋನ್ಸಾಗರ್ ಅವರಿಗೆ, ಅಲ್ಲಿಂದ ಹೋಗಿ ಅವ್ರಿಗೆ ಕೊಡಿ ಅಂತಂದಾಗ ನಾವು ಚಿತ್ರದುರ್ಗ ಡಿ ಎಸ್ ಪಿ ಆದಂಥ ಪರಮೇಶ್ವರ್ ಇವ್ರ ನೇತೃತ್ವದಲ್ಲಿ ಆ ವಿ ಎ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ವಿ. ಸೊ ಡಿಮ್ಯಾಂಡ್ ಎಲ್ಲ ನಮ್ಮ ಏನು ತಹಸೀಲ್ದಾರ್ ಮೊಳಕಾಲ್ಮೂರು ಇದ್ದರು ಅವ್ರ ಡಿಮ್ಯಾಂಡ್ ಎಲ್ಲ ನಮಗೊಂದು ಸಿಕ್ಕಿದೆ, ನಮಗೆ ಆಧಾರ. ಆ ಒಂದು ರೀತಿಯಲ್ಲಿ ನಾವು ಇವತ್ತಿಂದನೇ ಕೇಸ್ ರಿಜಿಸ್ಟರ್ ಮಾಡಿದ್ವಿ, ಇಬ್ಬರನ್ನ ವಶಕ್ಕೆ ತಗೊಂಡು ಮತ್ತೆ ನಾವು ವಿಚಾರಣೆ ಮಾಡೋಣ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.